ಪ್ರಮುಖವಾದಂತಹ ಪ್ರಾಮುಖ್ಯತೆಯನ್ನ ನಾವು ನೋಡೋದಾದ್ರೆ ಎರಡನೇ ಪ್ರಮುಖವಾದಂತಹ ಪ್ರಾಮುಖ್ಯತೆ ರಾಜ್ಯಶಾಸ್ತ್ರವು ಚಕ್ರಾಧಿಪತ್ಯ ಸಮಾನತೆ ಸ್ವಾತಂತ್ರ್ಯ ಉತ್ತಮ ಸರ್ಕಾರ ಮತ್ತು ಯುದ್ಧಗಳ ಬಗೆಗಿನ ಪರಿಕಲ್ಪನೆಗಳ ಮಾಹಿತಿಯನ್ನು ಒದಗಿಸುತ್ತದೆ ರಾಜ್ಯಶಾಸ್ತ್ರವು ಚಕ್ರಾಧಿಪತ್ಯ ಸಮಾನತೆ ಸ್ವಾತಂತ್ರ್ಯ ಯುದ್ಧ ಶಾಂತಿ ಇತ್ಯಾದಿ ಪರಿಕಲ್ಪನೆಗಳು ಇತ್ಯಾದಿ ಪರಿಕಲ್ಪನೆಗಳ ಬಗ್ಗೆ ಮಾಹಿತಿ ನೀಡುತ್ತದೆ ನೋಡಿ ವಿದ್ಯಾರ್ಥಿಗಳೇ ರಾಜ್ಯಶಾಸ್ತ್ರವು ಚಕ್ರಾಧಿಪತ್ಯ ಸಮಾನತೆ ಸ್ವಾತಂತ್ರ್ಯ ಯುದ್ಧ ಶಾಂತಿ ಇತ್ಯಾದಿ ಪರಿಕಲ್ಪನೆಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಈಗಾಗಲೇ ಹಿಂದಿನ ಪ್ರಾಮುಖ್ಯತೆಯಲ್ಲಿ ಹೇಳಿದೆ ರಾಜ್ಯಶಾಸ್ತ್ರ ಅನ್ನೋದು ಚಕ್ರಾಧಿಪತ್ಯ ಅಂದ್ರೆ ಆಧಿಪತ್ಯ ಒಂದು ರಾಜ್ಯದ ಆಧಿಪತ್ಯ ಯಾವ ವಿಧದ ಒಂದು ಪ್ರಭುತ್ವವನ್ನ ಹೊಂದಿದೆ ಉದಾಹರಣೆಗೆ ಕೆಲವು ರಾಷ್ಟ್ರಗಳಲ್ಲಿ ಪ್ರಜಾಪ್ರಭುತ್ವ ಸರ್ಕಾರವನ್ನು ಹೊಂದಿದ್ರೆ ಕೆಲವು ರಾಷ್ಟ್ರಗಳಲ್ಲಿ ಸೈನಿಕ ಸರ್ವಾಧಿಕಾರ ಇರುತ್ತೆ ಇನ್ನು ಕೆಲವು ರಾಷ್ಟ್ರಗಳಲ್ಲಿ ರಾಜಾಧಿಪತ್ಯ ಇರುತ್ತೆ ಈಗ ಉದಾಹರಣೆಗೆ ನಾವು ನೇಪಾಳವನ್ನ ನೋಡಿದ್ರೆ ಅಲ್ಲಿನ ಸರ್ಕಾರದ ಪದ್ಧತಿ ನಮ್ಮದು ಬೇರೆ ಭಾರತದ್ದೇ ಬೇರೆ ಭಾರತದಲ್ಲಿ ಪ್ರಜಾಪ್ರಭುತ್ವ ಇದೆ ಅದೇ ನಮ್ಮ ನೆರೆಯ ರಾಷ್ಟ್ರ ಪಾಕಿಸ್ತಾನವನ್ನ ನೋಡಿದ್ರೆ ಅಲ್ಲಿ ಸೈನಿಕ ಸರ್ವಾಧಿಕಾರತ್ವ ಸರ್ಕಾರ ಇದೆ ಚೀನಾವನ್ನ ನೋಡಿದ್ರೆ ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇದೆ ರಷ್ಯಾವನ್ನ ನೋಡಿದ್ರೆ ಕಮ್ಯುನಿಸ್ಟ್ ಸರ್ಕಾರ ಇದೆ ಅದೇ ರೀತಿ ಅಮೆರಿಕವನ್ನ ನೋಡಿದ್ರೆ ಪ್ರಜಾಪ್ರಭುತ್ವ ಸರ್ಕಾರ ಪದ್ಧತಿ ಇದೆ ಈ ಎಲ್ಲ ಪದ್ಧತಿಗಳ ಬಗ್ಗೆ ಈ ಎಲ್ಲ ಚಕ್ರಾಧಿಪತ್ಯಗಳ ಬಗ್ಗೆ ನಮಗೆ ರಾಜ್ಯಶಾಸ್ತ್ರ ಮಾಹಿತಿಯನ್ನು ನೀಡುತ್ತದೆ ಅದೇ ರೀತಿ ಸಮಾನತೆ ಅಂದ್ರೆ ಈಕ್ವಾಲಿಟಿ ಯಾವ ಯಾವ ಚಕ್ರಾಧಿಪತ್ಯಗಳು ಅಥವಾ ಯಾವ ಯಾವ ಸರ್ಕಾರಗಳು ಅಥವಾ ಯಾವ ಯಾವ ಸರ್ಕಾರದ ಪದ್ಧತಿಗಳು ತನ್ನ ಪ್ರಜೆಗಳಿಗೆ ಯಾವ ರೀತಿ ಸಮಾನತೆಯನ್ನ ನೀಡುತ್ತದೆ ಯಾವ ರೀತಿ ಸ್ವಾತಂತ್ರ್ಯವನ್ನ ನೀಡುತ್ತದೆ ಇತ್ಯಾದಿ ಹಲವು ವಿಚಾರಗಳನ್ನು ನಮಗೆ ರಾಜ್ಯಶಾಸ್ತ್ರ ನೀಡುತ್ತದೆ ಅದೇ ರೀತಿ ಯುದ್ಧ ಇವತ್ತಿನ ಭಾರತದ ರಾಜಕೀಯ ಪರಿಸ್ಥಿತಿಯನ್ನು ನೋಡಿದ್ರೆ ಯಾವ ಕ್ಷಣದಲ್ಲಿ ಬೇಕಾದರೂ ಚೀನಾ ಮತ್ತು ಭಾರತ ದೇಶದ ನಡುವಿನ ಯುದ್ಧ ನಡೆಯುತ್ತೆ ಯಾವ ಕ್ಷಣದಲ್ಲೇ ಬೇಕಾದರೂ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧ ನಡೆಯುತ್ತೆ ಈ ರೀತಿ ಯುದ್ಧದ ಸನ್ನಿವೇಶಗಳನ್ನ ಎರಡು ರಾಷ್ಟ್ರಗಳ ನಡುವಿನ ರಾಜಕೀಯ ಅಸಮತೋಲನವನ್ನ ಈ ಒಂದು ನಮಗೆ ರಾಜ್ಯಶಾಸ್ತ್ರ ನೀಡುತ್ತದೆ ಅದೇ ರೀತಿ ಶಾಂತಿ ಈಗಾಗಲೇ ಹೇಳಿದೆ ಭಾರತ ಮತ್ತು ಚೀನಾದ ನಡುವಿನ ಆ ಡೋಕ್ಲೋಮ್ ಗಡಿ ವಿವಾದ ಇರ್ಬೋದು ಅರುಣಾಚಲ ಪ್ರದೇಶ ಸಿಕ್ಕನ್ನ ಆ ಭಾಗದ ಗಡಿ ವಿವಾದಗಳು ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಒಂದ್ ಕಡೆ ಚೀನಾ ಕಾಲ್ ಕೆರ್ಕೊಂಡ್ ಬರ್ತಾ ಇದೆ ಮತ್ತೊಂದ್ ಕಡೆ ಶಾಂತಿ ಮಾಡ್ಕೊಳ್ಳೋಣ ಅಂತ ಹೇಳುತ್ತೆ ಸೊ ಇತ್ಯಾದಿ ಶಾಂತಿಯ ಪರಿಕಲ್ಪನೆಗಳಾಗಿರ್ಬೋದು ಯುದ್ಧದ ಪರಿಕಲ್ಪನೆಗಳಾಗಿರ್ಬೋದು ಇತ್ಯಾದಿ ಎಲ್ಲ ವಿಚಾರಗಳು ಕೂಡ ನಮಗೆ ರಾಜ್ಯಶಾಸ್ತ್ರದ ಅಡಿಯಲ್ಲಿ ಬರ್ತದೆ ಅರ್ಥಾತ್ ಇದೆ ವಿದ್ಯಾರ್ಥಿಗಳೇ ರಾಜ್ಯಶಾಸ್ತ್ರವು ರಾಜ್ಯಗಳ ಚಕ್ರಾಧಿಪತ್ಯ ಸಮಾನತೆ ಸ್ವಾತಂತ್ರ್ಯ ಯುದ್ಧ ಮತ್ತು ಶಾಂತಿ ಇತ್ಯಾದಿ ಪರಿಕಲ್ಪನೆಗಳ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನು ನಮಗೆ ರಾಜ್ಯಶಾಸ್ತ್ರ ನೀಡುತ್ತದೆ ಇನ್ಯಾವುದೇ ವಿಜ್ಞಾನಗಳ ಗುಂಪಿನಲ್ಲಿ ರಾಜ್ಯದ ಚಕ್ರಾಧಿಪತ್ಯದ ಬಗ್ಗೆ ಆಗಲಿ ಯುದ್ಧಗಳ ಬಗ್ಗೆ ಆಗಲಿ ಶಾಂತಿಯ ಬಗ್ಗೆ ಆಗಲಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇನ್ನು ಮುಂದಿನ ಪ್ರಮುಖವಾದಂತಹ ಪ್ರಾಮುಖ್ಯತೆಯನ್ನು ನಾವು ನೋಡೋದಾದ್ರೆ ಮುಂದಿನ ಮತ್ತೊಂದು ಪ್ರಮುಖವಾದಂತಹ ಪ್ರಾಮುಖ್ಯತೆಯನ್ನು ನೋಡೋದಾದ್ರೆ ರಾಜ್ಯಶಾಸ್ತ್ರವು ರಾಜ್ಯ ಸರ್ಕಾರದ ರಚನೆ ಮತ್ತು ಸರ್ಕಾರದ ಕರ್ತವ್ಯಗಳನ್ನ ಕುರಿತು ಹೇಳುತ್ತದೆ ರಾಜ್ಯಶಾಸ್ತ್ರವು ರಾಜ್ಯ ಸರ್ಕಾರದ ರಚನೆ ಮತ್ತು ಅವುಗಳ ಕರ್ತವ್ಯಗಳನ್ನ ತಿಳಿಸುತ್ತದೆ ಕರ್ತವ್ಯವನ್ನ ತಿಳಿಸುತ್ತದೆ ರಾಜ್ಯಶಾಸ್ತ್ರವು ರಾಜ್ಯ ಸರ್ಕಾರದ ರಚನೆ ಮತ್ತು ಅವುಗಳ ಕರ್ತವ್ಯವನ್ನ ತಿಳಿಸುತ್ತೆ ಈಗಾಗಲೇ ಹೇಳಿದ ವಿದ್ಯಾರ್ಥಿಗಳೇ
ರಾಜ್ಯಶಾಸ್ತ್ರದ ಮೂಲ ಪರಿಕಲ್ಪನೆ ರಾಜ್ಯದ ಬಗ್ಗೆ ತಿಳಿಸೋದು, ಸರ್ಕಾರಗಳ ರಚನೆಯನ್ನ ತಿಳಿಸೋದು, ಅದೇ ರೀತಿ ಅವುಗಳ ಕಾರ್ಯಗಳನ್ನ ತಿಳಿಸೋದು. ಉದಾಹರಣೆಗೆ ಒಂದು ಪ್ರಜಾಪ್ರಭುತ್ವ ಸರ್ಕಾರದ ಪದ್ಧತಿ ಇದೆ ಅಂದ್ರೆ ಆ ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಸರ್ಕಾರ ರಚನೆ ಯಾವ ರೀತಿ ಆಗುತ್ತೆ, ಶಾಸಕಾಂಗ ಯಾವ ರೀತಿ ಇರುತ್ತೆ, ಕಾರ್ಯಾಂಗ ಯಾವ ರೀತಿ ಇರುತ್ತೆ, ನ್ಯಾಯಾಂಗ ಯಾವ ರೀತಿ ಇರುತ್ತೆ, ಸೊ ಅವುಗಳ ಕರ್ತವ್ಯಗಳೇನು ಇತ್ಯಾದಿ ಎಲ್ಲ ವಿಚಾರಗಳನ್ನು ತಿಳಿಸುತ್ತೆ. ಉದಾಹರಣೆಗೆ ನಮ್ಮ ದೇಶದ ಸರ್ಕಾರದ ಪದ್ಧತಿಯನ್ನ ನೋಡಿದ್ರೆ ನಮ್ಮಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಂಬ ಮೂರು ಅಂಗಗಳಿವೆ. ಶಾಸಕಾಂಗ ಶಾಸನಗಳನ್ನ, ಕಾನೂನುಗಳನ್ನ ರಚಿಸಿದ್ರೆ, ಕಾನೂನುಗಳನ್ನ ಜಾರಿಗೆ ತಂದ್ರೆ ಆ ಶಾಸಕಾಂಗ ತಂದಂತ ಶಾಸನವನ್ನ ಕಾರ್ಯಗತಗೊಳಿಸೋದು ಕಾರ್ಯಾಂಗ. ಈ ಕಾರ್ಯಾಂಗ ಕಾರ್ಯಗತಗೊಳಿಸಿದಂತ ಕೆಲಸಗಳು ಕಾರ್ಯಗಳು ಸರಿ ಇವೆಯೇ, ತಪ್ಪಿದೆಯೇ, ಪ್ರಜೆಗಳ ಅಭಿವೃದ್ಧಿಗೆ ಪೂರಕವಾಗಿವೆ ಅಥವಾ ಮಾರಕವಾಗಿವೆ ಎಂಬುದನ್ನು ಅಳತೆ ಮಾಡಿ ತೂಗೋದು ನ್ಯಾಯಾಂಗ. ಈ ರೀತಿಯಾಗಿ ಎಲ್ಲಾ ರಾಷ್ಟ್ರಗಳ ಸರ್ಕಾರಗಳ ರಚನೆ ಯಾವ ರೀತಿ ಆಗಿದೆ ಎಂಬುದನ್ನ ತಿಳಿಸೋದು ನಮಗೆ ರಾಜ್ಯಶಾಸ್ತ್ರ. ಅದಕ್ಕೋಸ್ಕರ ರಾಜ್ಯಶಾಸ್ತ್ರ ರಾಜ್ಯ ಸರ್ಕಾರದ ರಚನೆ ಮತ್ತು ಅವುಗಳ ಕರ್ತವ್ಯಗಳನ್ನ ಅಥವಾ ಕಾರ್ಯಗಳನ್ನ ಅವುಗಳ ಕೆಲಸಗಳನ್ನ ತಿಳಿಸುವಂತ ಪ್ರಮುಖವಾದಂತಹ ಶಾಸ್ತ್ರವಾಗಿದೆ. ಇನ್ನು ಮುಂದಿನ ಒಂದು ಪ್ರಾಮುಖ್ಯ ಮುಂದಿನ ಪ್ರಾಮುಖ್ಯತೆಯನ್ನು ನೋಡೋದಾದ್ರೆ ರಾಜ್ಯಶಾಸ್ತ್ರವು ಸರ್ಕಾರದ ಭೂತ ಮತ್ತು ವರ್ತಮಾನದ ಕಾರ್ಯಗಳ ಬೆಳಕಿನಡಿ ಭವಿಷ್ಯತ್ತಿನ ಯೋಜನೆಗಳನ್ನ ರೂಪಿಸಲು ಸಹಾಯಕವಾಗಿದೆ. ರಾಜ್ಯಶಾಸ್ತ್ರವು ಸರ್ಕಾರದ ಭೂತ ಅಂದ್ರೆ ಇಂದಿನ ಮತ್ತು ವರ್ತಮಾನ ಅಂದ್ರೆ ಈಗಿನ ವರ್ತಮಾನದ ಕಾರ್ಯಚಟುವಟಿಕೆಗಳ ಬೆಳಕಿನಡಿ ಭವಿಷ್ಯದ ಯೋಜನೆಗಳನ್ನ ರೂಪಿಸಲು. ಮುಂದಿನ ಭವಿಷ್ಯ ಅಂದ್ರೆ ಭವಿಷ್ಯದ ಯೋಜನೆಗಳನ್ನ ರೂಪಿಸಲು ಸಹಾಯಕವಾಗಿದೆ. ನೋಡಿ ವಿದ್ಯಾರ್ಥಿಗಳೇ, ಇದು ರಾಜ್ಯಶಾಸ್ತ್ರದ ಇನ್ನೊಂದು ಪ್ರಮುಖವಾದಂತಹ ಪ್ರಾಮುಖ್ಯತೆ. ರಾಜ್ಯಶಾಸ್ತ್ರವು ಸರ್ಕಾರದ ಭೂತ ಮತ್ತು ವರ್ತಮಾನದ ಕಾರ್ಯಚಟುವಟಿಕೆಗಳ ಬೆಳಕಿನಡಿ ಭವಿಷ್ಯದ ಯೋಜನೆಗಳನ್ನ ರೂಪಿಸಿ ಆ ಮುಖಾಂತರವಾಗಿ ರಾಜ್ಯದ ಕಲ್ಯಾಣವನ್ನ ಸಾಧಿಸಲಿಕ್ಕೆ ಸಹಾಯಕವಾಗಿದೆ. ನೋಡ, ರಾಜ್ಯಶಾಸ್ತ್ರ ರಾಜ್ಯ ಭೂತ ಹಿಂದೆ ಯಾವ ರೀತಿ ಕಾನೂನುಗಳನ್ನ ಜಾರಿಗೆ ತಂದಿತ್ತು ಮತ್ತು ಇವತ್ತು ಯಾವ ಕಾನೂನುಗಳನ್ನ ಜಾರಿಗೆ ತಂದಿತ್ತು, ಈಗ ನಮ್ಮ ರಾಜ್ಯ ಜಾರಿಗೆ ತಂದಿರುವಂತಹ ಕಾನೂನುಗಳು ಯಾವ ರೀತಿ ಪ್ರಜೆಗಳ ಅಭಿವೃದ್ಧಿಗೆ ಪೂರಕವಾಗಿದೆ, ಯಾವ ರೀತಿ ಪ್ರಜೆಗಳ ಅಭಿವೃದ್ಧಿಗೆ ಮಾರಕವಾಗಿದೆ, ಈ ಅಂಶಗಳ ಆಧಾರದ ಮೇಲೆ ಮುಂದೆ ಯಾವ ರೀತಿ ಕಾನೂನುಗಳನ್ನ ಜಾರಿಗೆ ತರಬೇಕು, ಮುಂದೆ ಯಾವ ರೀತಿ ನಿಯಮಗಳನ್ನ ಜಾರಿಗೆ ತರಬೇಕು, ಹೀಗೆ ಮುಂದೆ ಜಾರಿಗೆ ತರುವಂತಹ ಅಥವಾ ಭವಿಷ್ಯತ್ತಿನಲ್ಲಿ ಜಾರಿಗೆ ತರುವಂತಹ ಯೋಜನೆಗಳು ಪ್ರಜೆಗಳ ಅಭಿವೃದ್ಧಿಗೆ ಯಾವ ರೀತಿ ಸಹಕಾರ ಆಗ್ತವೆ, ಪ್ರಜೆಗಳ ಜೀವನಕ್ಕೆ ಯಾವ ರೀತಿ ಉಪಯೋಗಕಾರಿ ಆಗ್ತವೆ ಎಂಬುದನ್ನ ರೂಪಿಸಿ ಆ ಮುಖಾಂತರವಾಗಿ ನಮ್ಮ ರಾಜ್ಯದ ಕಲ್ಯಾಣ ಅಂದ್ರೆ ಮದುವೆ ಅಲ್ಲ, ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿಯನ್ನ ಸಾಧಿಸಲಿಕ್ಕೆ ಬೇಕಾದಂತ ಸಮಗ್ರವಾದಂತ ಮಾಹಿತಿಯನ್ನ, ಸಮಗ್ರವಾದಂತ ತತ್ವವನ್ನ, ಸಮಗ್ರವಾದಂತ ಚಿಂತನೆಯನ್ನ ಹಾಗೂ ಸಮಗ್ರವಾದಂತ ಸಿದ್ಧಾಂತವನ್ನ ನಮಗೆ ರಾಜ್ಯಶಾಸ್ತ್ರ ತಿಳಿಸುತ್ತೆ. ಇನ್ನು ಮುಂದಿನ ಪ್ರಮುಖವಾದಂತಹ ಪ್ರಾಮುಖ್ಯತೆಯನ್ನು ನಾವು ನೋಡೋದಾದ್ರೆ ರಾಜ್ಯಶಾಸ್ತ್ರವು ರಾಜ್ಯದ ಸಂವಿಧಾನ ಮತ್ತು ಕಾನೂನಿನ ಬಗ್ಗೆ ಜ್ಞಾನವನ್ನ ತುಂಬುತ್ತದೆ. ರಾಜ್ಯಶಾಸ್ತ್ರವು ಸಂವಿಧಾನ ಮತ್ತು ಕಾನೂನುಗಳು ನಿಯಮಗಳು ಅಂತ ಕಾನೂನುಗಳ ಬಗ್ಗೆ ಜ್ಞಾನವನ್ನ ನೀಡುತ್ತದೆ. ನೋಡಿ, ರಾಜ್ಯಶಾಸ್ತ್ರಗಳ ಪ್ರಮುಖವಾದಂತ ಪರಿಕಲ್ಪನೆ ರಾಜ್ಯದ ಸಂವಿಧಾನ ಮತ್ತು ಕಾನೂನುಗಳ ಬಗ್ಗೆ ಜ್ಞಾನವನ್ನ ನೀಡುತ್ತದೆ. ಏನು ಸಂವಿಧಾನ ಅಂದ್ರೆ, ಒಂದು ದೇಶದ ಅಥವಾ ಒಂದು ರಾಜ್ಯದ ಆಡಳಿತವನ್ನು ನಡೆಸಲಿಕ್ಕೆ ಬೇಕಾದಂತಹ ನಿಯಮಗಳ ಪುಸ್ತಕವನ್ನೇ ಅಥವಾ ನಿಯಮಗಳ ಪಟ್ಟಿಯನ್ನೇ ಅಥವಾ ನಿಯಮಗಳ ಚೌಕಟ್ಟನ್ನೇ ಸಂವಿಧಾನ ಅಂತ ಹೇಳ್ತಾ ಇರ್ತಾರೆ. ಈಗ ಸಂವಿಧಾನದ ಬಗ್ಗೆ
ನಾವು ಎಲ್ಲಿ ತಿಳ್ಕೊಳ್ತೀವಿ ಎಲ್ಲಿ ಓದ್ತೀವಿ ಅಂದ್ರೆ ಅದು ಕೇವಲ ರಾಜ್ಯಶಾಸ್ತ್ರದ ಬಗ್ಗೆ ರಾಜ್ಯಶಾಸ್ತ್ರದಲ್ಲಿ ಮಾತ್ರ ರಾಜ್ಯಶಾಸ್ತ್ರವು ಒಂದು ದೇಶದ ಸಂವಿಧಾನದ ಬಗ್ಗೆ ಮತ್ತು ಆ ಸಂವಿಧಾನದಲ್ಲಿ ಅಡಕವಾಗಿರುವಂತಹ ಅಥವಾ ಒಳಗೊಂಡಿರುವಂತಹ ಅಥವಾ ಸಂವಿಧಾನದಲ್ಲಿ ಏನಲ್ಪಟ್ಟಿರುವಂತಹ ಪ್ರಸ್ತಾಪಿಸಲ್ಪಟ್ಟಿರುವಂತಹ ನಿಯಮಗಳನ್ನ ಪ್ರಜೆಗಳಿಗೆ ತಿಳಿಸುತ್ತದೆ ಒಂದು ದೇಶ ಈಗ ಭಾರತ ದೇಶ ಅಂದ್ರೆ ಈ ಭಾರತ ದೇಶದ ಕಟ್ಟುಪಾಡುಗಳೇನು ನಿಯಮಗಳೇನು ಅನ್ನೋದು ಯಾರು ತಿಳಿಸ್ತಾರೆ ನಮಗೆ ನಮ್ಮ ದೇಶದ ಸಂವಿಧಾನ ಅದೇ ರೀತಿ ನಾವು ಬೇರೆ ದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿನ ನಿಯಮಗಳೇನು ಅಲ್ಲಿನ ಕಾನೂನುಗಳೇನು ಅಲ್ಲಿನ ನೀತಿ ಅನುಕರಣೆ ಏನು ಅನ್ನೋದನ್ನ ನಾವು ಎಲ್ಲಿ ತಿಳ್ಕೊಳ್ತೀವಿ ಅಂದ್ರೆ ಅದು ಸಂವಿಧಾನವನ್ನ ಅಧ್ಯಯನ ಮಾಡಿದಾಗ ಮಾತ್ರ ಅಲ್ಲಿನ ಕಾನೂನುಗಳನ್ನ ತಿಳಿದಾಗ ಮಾತ್ರ ಅವುಗಳನ್ನ ನಮಗೆ ತಿಳಿಸಲು ರಾಜ್ಯಶಾಸ್ತ್ರ ಮಾತ್ರ ನಾವು ಬೇರೆ ಯಾವುದೇ ಸೈನ್ಸ್ ಅಲ್ಲಿ ಅಧ್ಯಯನ ಮಾಡಲ್ಲ ಇದನ್ನ ಕೇವಲ ರಾಜ್ಯಶಾಸ್ತ್ರದಲ್ಲಿ ಮಾತ್ರ ಅಧ್ಯಯನ ಮಾಡ್ತವೆ ವಿದ್ಯಾರ್ಥಿಗಳೇ ರಾಜ್ಯಶಾಸ್ತ್ರವು ರಾಜ್ಯದ ಸಂವಿಧಾನ ಮತ್ತು ಕಾನೂನುಗಳ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನ ಪ್ರಜೆಗಳಿಗೆ ನೀಡುತ್ತದೆ ಇನ್ನು ಮುಂದಿನ ಪ್ರಮುಖವಾದಂತಹ ಪ್ರಾಮುಖ್ಯತೆಯನ್ನು ನೋಡೋದಾದ್ರೆ ರಾಜ್ಯಶಾಸ್ತ್ರವು ಸರ್ಕಾರದ ಮೂರು ಅಂಗಗಳಾದಂತಹ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಇವುಗಳ ಕಾರ್ಯಗಳನ್ನು ಕುರಿತು ತಿಳಿಸುತ್ತದೆ ಈಗಾಗಲೇ ಹೇಳಿದೀನಿ ರಾಜ್ಯಶಾಸ್ತ್ರ ಅನ್ನೋದು ಒಂದು ರಾಜ್ಯದ ಸರ್ಕಾರದ ಮೂರು ಅಂಗಗಳಾದಂತಹ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಗಳ ಸಮಗ್ರ ವಿವರಣೆಯನ್ನು ನಮಗೆ ಕೊಡ್ತಾ ಹೋಗುತ್ತೆ ಶಾಸಕಾಂಗದ ಕಾರ್ಯ ಏನು ಕಾರ್ಯಾಂಗದ ಕಾರ್ಯ ಏನು ನ್ಯಾಯಾಂಗದ ಕಾರ್ಯ ಏನು ಇತ್ಯಾದಿ ಹಲವು ವಿಚಾರಗಳನ್ನು ನಮಗೆ ತಿಳಿಸ್ತಾ ಬರುತ್ತೆ ಯಾವುದು ನಮ್ಮ ರಾಜ್ಯಶಾಸ್ತ್ರ ರಾಜ್ಯಶಾಸ್ತ್ರ ಸಾಮಾನ್ಯ ಜನರಲ್ಲಿ ರಾಜಕೀಯ ಪ್ರಜ್ಞೆಯನ್ನ ಜಾಗೃತಗೊಳಿಸುವುದರ ಮುಖಾಂತರ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಜಾಗೃತರಾಗಿರುವಂತೆ ಮಾಡುತ್ತದೆ ನೋಡಪ್ಪ ಇಷ್ಟೇ ಅಲ್ಲದೆ ನಮ್ಮ ರಾಜ್ಯಶಾಸ್ತ್ರ ಸಾಮಾನ್ಯ ಜನ ಕಾಮನ್ ಪೀಪಲ್ ಅಂತ ಹೇಳಿ ಕರಿತೀವಿ ಪ್ರಜೆಗಳು ಅಂತ ಏನ್ ಕರಿತೇವೆ ಅವರಿಗೆ ರಾಜಕೀಯ ಪ್ರಜ್ಞೆಯನ್ನ ರಾಜಕೀಯ ಪರಿಸ್ಥಿತಿಯನ್ನ ರಾಜಕಾರಣದ ಕೆಲವು ತತ್ವಗಳನ್ನ ತಿಳಿಸುವುದರ ಮುಖಾಂತರ ಸರ್ಕಾರದ ಕರ್ತವ್ಯ ಏನು ಬರೇ ಸರ್ಕಾರ ಇದ್ರಾಗಲ್ಲ ಅದು ಹೇಗೆ ಪ್ರಜೆಗಳ ಅಭಿವೃದ್ಧಿಗೆ ಪೂರಕವಾಗಿರ್ಬೇಕು ಪ್ರಜೆಗಳಿಗೆ ಕಷ್ಟಕಾಲ ಬಂದಂತ ಸಂದರ್ಭದಲ್ಲಿ ಸರ್ಕಾರ ಅಥವಾ ಪ್ರತಿನಿಧಿಗಳು ಅದರ ಪ್ರತಿನಿಧಿಗಳು ಅಂದ್ರೆ ನಮ್ಮಿಂದ ಆಯ್ಕೆಗೊಂಡಿರುವಂತಹ ಜನಪ್ರತಿನಿಧಿಗಳ ಕರ್ತವ್ಯ ಏನು ಅವರ ಪಾತ್ರ ಏನು ಅನ್ನೋದನ್ನ ತಿಳಿಸುವಂತಹ ಶಾಸ್ತ್ರವೇ ರಾಜ್ಯಶಾಸ್ತ್ರ ರಾಜ್ಯಶಾಸ್ತ್ರ ಕೇವಲ ಸಾಮಾನ್ಯ ಜನರಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದರ ಮುಖಾಂತರ ಸರ್ಕಾರ ಮತ್ತು ಜನಪ್ರತಿನಿಧಿಗಳ ಕರ್ತವ್ಯವನ್ನ ತಿಳಿಸುವಂತ ಕೆಲಸವನ್ನ ಮಾಡುತ್ತೆ ಈ ಒಂದು ರಾಜ್ಯಶಾಸ್ತ್ರದ ಮತ್ತೊಂದು ಪ್ರಾಮುಖ್ಯತೆಯನ್ನು ನೋಡೋದಾದ್ರೆ ರಾಜ್ಯಶಾಸ್ತ್ರದ ಜ್ಞಾನವು ಉತ್ತಮವಾದಂತಹ ರಾಜಕೀಯ ನಾಯಕರನ್ನ ರಾಜ್ಯಶಾಸ್ತ್ರದ ಜ್ಞಾನ ಇದ್ರೆ ಉತ್ತಮವಾದಂತಹ ನಾಯಕರನ್ನ ಸೃಷ್ಟಿಸ್ಲಿಕ್ಕೆ ಸಹಕಾರಿಯಾಗುತ್ತದೆ ರಾಜ್ಯಶಾಸ್ತ್ರದ ಜ್ಞಾನ ಇದ್ದಾಗ ಮಾತ್ರ ಯಾವುದೇ ಒಬ್ಬ ಸಾಮಾನ್ಯ ಪ್ರಜೆ ಜನಪ್ರತಿನಿಧಿಯಾಗಿ ಸ್ಪರ್ಧಿಸಿ ತನ್ನ ಕರ್ತವ್ಯಗಳೇನು ಎಂಬುದನ್ನು ಅರಿತಾನೆ ಕರ್ತವ್ಯಗಳು ಗೊತ್ತಾದ್ರೆ ಪ್ರಜೆಗಳ ಕಷ್ಟಕ್ಕೆ ಆತ ಏನ್ ಮಾಡ್ತಾನೆ ಸುಲಭವಾಗಿ ಸ್ಪಂದಿಸುವಂತ ಕೆಲಸವನ್ನ ಮಾಡ್ತಾನೆ ಅಂದ್ರೆ ಈ ರಾಜಕೀಯ ಜ್ಞಾನ ಅನ್ನೋದು ಏನಿದೆ ಇದು ಉತ್ತಮವಾದಂತಹ ನಾಯಕನನ್ನ ಸೃಷ್ಟಿಸುತ್ತದೆ ದೇಶದ ಅಭಿವೃದ್ಧಿಗೆ ಪೂರಕವಾಗುವಂತಹ ನಾಯಕನನ್ನ ಸೃಷ್ಟಿಸುವಂತ ಕೆಲಸವನ್ನ ಮಾಡುತ್ತದೆ ಇನ್ನ ಮುಂದಿನ ಪರಿಣಾಮವನ್ನ ಅಥವಾ ಮುಂದಿನ ಪ್ರಾಮುಖ್ಯತೆಯನ್ನು ನೋಡೋದಾದ್ರೆ ರಾಜ್ಯಶಾಸ್ತ್ರವು ರಾಜಕೀಯ ಸಂಸ್ಥೆಗಳಾದಂತಹ ರಾಜಕೀಯ ಪಕ್ಷಗಳ ಬಗ್ಗೆ ರಾಜಕೀಯ ಒಕ್ಕೂಟಗಳ ಬಗ್ಗೆ ಮತ್ತು ಸ್ಥಳೀಯ ಸರ್ಕಾರಗಳ ಬಗ್ಗೆ ಬೇಕಾದಂತ ಸಮಗ್ರ ಮಾಹಿತಿಯನ್ನ ನೀಡುತ್ತದೆ ರಾಜ್ಯಶಾಸ್ತ್ರವು ಕೇವಲ ರಾಜಕೀಯ ಸಂಸ್ಥೆಗಳಾದಂತಹ ರಾಜಕೀಯ ಪಕ್ಷಗಳು ರಾಜಕೀಯ ಒಕ್ಕೂಟಗಳು ಮತ್ತು ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಮಾಹಿತಿಯನ್ನ ನೀಡುತ್ತದೆ ಪ್ರಜೆಗಳಲ್ಲಿ ಅಷ್ಟೇ ಅಲ್ಲದೆ ರಾಜಕೀಯದ ಬಗ್ಗೆ ಅಪಾರವಾದಂತಹ ಜ್ಞಾನವನ್ನ ನೀಡುತ್ತದೆ ನಮ್ಮ ರಾಜ್ಯಶಾಸ್ತ್ರ ರಾಜಕೀಯ ಸಂಸ್ಥೆಗಳಾದಂತಹ ರಾಜಕೀಯ ಪಕ್ಷಗಳು ರಾಜಕೀಯ ಒಕ್ಕೂಟಗಳು ಸ್ಥಳೀಯ ಸರ್ಕಾರದ ಬಗ್ಗೆ ಪ್ರಮುಖವಾದಂತಹ ಹಲವು ಮಾಹಿತಿಯನ್ನ ಕೊಡುತ್ತದೆ ಇನ್ನು ಮುಂದೆ ನಾನು ನೋಡೋದಾದ್ರೆ ಪ್ರಮುಖವಾದಂತಹ ರಾಜ್ಯಶಾಸ್ತ್ರದ ನಾವು ಪ್ರಾಮುಖ್ಯತೆಯನ್ನ ನೋಡೋದಾದ್ರೆ ರಾಜ್ಯಶಾಸ್ತ್ರವು ಪ್ರಜೆಗಳಿಗೆ ಅವರಿಗೆ ರಾಜಕೀಯ ಜ್ಞಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸುತ್ತೆ ಪ್ರಜೆಗಳಿಗೆ ಅವರ ರಾಜಕೀಯದ ಬಗ್ಗೆ ಅಪಾರವಾದಂತಹ ಜ್ಞಾನವನ್ನ ತಿಳಿಸಿ ಆ ಮುಖಾಂತರವಾಗಿ ಜನರು ಸಕ್ರಿಯವಾಗಿ ರಾಜಕಾರಣದಲ್ಲಿ ಪಾಲ್ಗೊಳ್ಳುವಂತೆ ಮಾಡುತ್ತದೆ ಯಾಕೆಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ರಾಜಕೀಯದ ಬಗ್ಗೆ ಜ್ಞಾನನೇ ಇಲ್ಲ ಅಂದ್ರೆ ಆತ ಏನ್ ಮಾಡೋದಿಲ್ಲ ರಾಜಕಾರಣದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳೋದಿಲ್ಲ ಸೊ ಆ ಕಾರಣಕ್ಕೋಸ್ಕರ ಪ್ರಜೆಗಳಿಗೆ ರಾಜಕೀಯ ಜ್ಞಾನ ಬೇಕು ಅಂದ್ರೆ ಅಥವಾ ಒಬ್ಬ ಪ್ರಜೆ ಅಥವಾ ಒಬ್ಬ ಪೌರ
ರಾಜಕಾರಣದಲ್ಲಿ ಸಕ್ರಿಯವಾಗಿ ಅದನ್ನ ಭಾಗವಹಿಸಬೇಕು ಅಂದ್ರೆ ಅವರಿಗೆ ರಾಜಕೀಯ ಶಾಸ್ತ್ರದ ಅಥವಾ ರಾಜ್ಯಶಾಸ್ತ್ರದ ತಿಳುವಳಿಕೆ ಇರಬೇಕು. ಇನ್ನು ಕೊನೆಯ ಪ್ರಾಮುಖ್ಯತೆಯನ್ನು ನೋಡೋದಾದ್ರೆ ರಾಜ್ಯಶಾಸ್ತ್ರವು ಅಂತಾರಾಷ್ಟ್ರೀಯ ಸಂಬಂಧದ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನು ನೀಡುತ್ತೆ. ನಮಗೆ ರಾಜ್ಯಶಾಸ್ತ್ರದ ಮಾಹಿತಿ ಇದ್ದಾಗ ಮಾತ್ರ ಅಂತಾರಾಷ್ಟ್ರೀಯ ಸಂಬಂಧ ಅಂದ್ರೆ ನಮ್ಮ ದೇಶ ಮತ್ತು ವಿದೇಶದೊಂದಿಗೆ ನಮ್ಮ ದೇಶ ಯಾವ ರೀತಿ ಸಂಬಂಧಗಳನ್ನು ಹೊಂದಿದೆ ಅನ್ನೋದನ್ನು ತಿಳಿಸದೆ ಅಂತಾರಾಷ್ಟ್ರೀಯ ಸಂಬಂಧ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಅಂತ ಹೇಳಿ ಕರೀತಾರೆ. ಈ ರೀತಿ ಅಂತಾರಾಷ್ಟ್ರೀಯ ಸಂಬಂಧವನ್ನು ನಾವು ತಿಳ್ಕೊಬೇಕು ಅಂದ್ರೆ ನಾವು ರಾಜ್ಯಶಾಸ್ತ್ರದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿರ್ಬೇಕು. ಈಗ ಉದಾಹರಣೆಗೆ ಚೀನಾ ಮತ್ತು ನಮ್ಮ ದೇಶದ ನಡುವಿನ ಸಂಬಂಧ ಯಾವ ರೀತಿ ಇದೆ, ನಮ್ಮ ದೇಶ ಮತ್ತು ಅಮೆರಿಕ ದೇಶದ ನಡುವಿನ ಸಂಬಂಧ ಯಾವ ರೀತಿ ಇದೆ, ನಮ್ಮ ದೇಶ ಮತ್ತು ರಷ್ಯಾ ಮತ್ತು ಮುಂತಾದ ರಾಷ್ಟ್ರಗಳ ನಡುವಿನ ಸಂಬಂಧ ಯಾವ ರೀತಿ ಇದೆ ಅನ್ನೋದನ್ನ ನಮಗೆ ತಿಳಿಸೋದೆ ನಮ್ಮ ರಾಜ್ಯಶಾಸ್ತ್ರ. ಅಷ್ಟೇ ಅಲ್ಲದೆ ರಾಜ್ಯಶಾಸ್ತ್ರವು ಅಂತಾರಾಷ್ಟ್ರೀಯ ಸಹಕಾರಗಳ ಬಗ್ಗೆ, ಅಂತಾರಾಷ್ಟ್ರೀಯ ಒಪ್ಪಂದಗಳ ಬಗ್ಗೆ ನಮಗೆ ಸಮಗ್ರವಾದಂತಹ ಮಾಹಿತಿಯನ್ನ ನೀಡ್ತಾ ಬರುತ್ತೆ. ಈ ಎಲ್ಲ ಮೇಲ್ಕಂಡಂತ ಎಲ್ಲ ಪ್ರಮುಖವಾದಂತ ಪ್ರಾಮುಖ್ಯತೆಗಳನ್ನ ನಾವು ರಾಜ್ಯಶಾಸ್ತ್ರ ಅಧ್ಯಯನದಿಂದ ನಾವು ತಿಳಿದಬಹುದಾಗಿದೆ. ಎಲ್ಲ ಪರಿಣಾಮಗಳು ನಮಗೆ ರಾಜ್ಯಶಾಸ್ತ್ರದ ಅವಶ್ಯಕತೆ ಏನು, ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಪ್ರಜೆಗಳ ಒಳಿತಿಗೆ ಯಾವ ರೀತಿ ರಾಜ್ಯಶಾಸ್ತ್ರ ಪೂರಕವಾಗಿದೆ, ರಾಜ್ಯಶಾಸ್ತ್ರ ಅಧ್ಯಯನದಿಂದ ಒಬ್ಬ ಪ್ರಜೆ ಯಾವ ರೀತಿ ರಾಜಕೀಯ ಜ್ಞಾನವನ್ನ ಪಡಿತಾನೆ, ಪ್ರಜೆ ಹೆಂಗೆ ಒಂದು ದೇಶದ ಸಂವಿಧಾನವನ್ನ ಕಾನೂನುಗಳನ್ನ ತಿಳ್ಕೊಳ್ತಾನೆ ಮತ್ತು ಅವುಗಳನ್ನ ಗೌರವಿಸ್ತಾನೆ ಇತ್ಯಾದಿ ಹಲವು ವಿಚಾರಗಳು ನಮಗೆ ಈ ರಾಜ್ಯಶಾಸ್ತ್ರದ ಅಧ್ಯಯನದಿಂದ ತಿಳಿದು ಬರುತ್ತೆ. ಇಷ್ಟು ಈ ಪಾಠಭಾಗದಲ್ಲಿ ನಾವು ತಿಳ್ಕೊಂಡಿದ್ದು ರಾಜ್ಯಶಾಸ್ತ್ರದ ಅರ್ಥ ಮತ್ತು ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ. ನಮಸ್ತೆ, ಧನ್ಯವಾದ.